ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಟೆಂತ್ ಅನ್ನು ಪಾಸ್ ಆದ ನಂತರ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಕಾಡ್ತಿರೋ ಪ್ರಶ್ನೆ, ನಾವು ಏನು ಮಾಡಬೇಕು ಅಂತ. ಸಾಮಾನ್ಯವಾಗಿ ಈ ರೀತಿ ಪ್ರಶ್ನೆ ಬಂದಾಗ ನಿಮ್ಮಲ್ಲಿ ಯಾವ ರೀತಿ ಆಗ್ತದೆ ಅಂದರೆ, ನಿಮ್ಮ ಮನೆಯಲ್ಲಿರ್ಬೋದು, ಫ್ರೆಂಡ್ಸ್ನಲ್ಲಿರ್ಬೋದು, ನೀವು ಅತಿ ಹೆಚ್ಚಿನ ಅಂಕ ತೆಗೆದುಕೊಂಡಿರೋದು 70+ 65-70% ಏನಾದರೂ ಬಂದರೆ ಎಲ್ಲರೂ ಏನು ಸಜೆಷನ್ ಮಾಡ್ತಾರೆ ಅಂದರೆ, ಸೈನ್ಸ್ ಮಾಡು. ಆಮೇಲೆ ಇಲ್ಲಿ 50-60 ಈ ರೀತಿ, ಅದಕ್ಕಿಂತ ಕೆಳಗಡೆ ಬಂದಾಗ ನೀನು ಕಾಮರ್ಸ್ ಮಾಡು ಅಥವಾ ಆರ್ಟ್ಸ್ ಮಾಡು, ಈ ರೀತಿ ಜಸ್ಟ್ ಪರ್ಸೆಂಟೇಜ್ ಮೇಲೆ ಬೈಫರ್ಗೇಷನ್ ಆಗಿ ನಿಮಗೆ ಕೋರ್ಸನ್ನು ತೆಗೆದುಕೊಳ್ಳೋಕ್ಕೆ ಒಂದು ಸಲಹೆಯನ್ನು ಕೊಡ್ತಾರೆ. ಆದರೆ ಆತ್ಮೀಯ ವಿದ್ಯಾರ್ಥಿಗಳು ಒಂದು ನೆನಪಿಟ್ಕೊಳ್ಬೇಕು, ಈ 10ನೇ ತರಗತಿಯ ಅಂಕಗಳೇನಿದೆ ಮುಂದಿನ ಕೋರ್ಸನ್ನು ಆಯ್ಕೆ ಮಾಡಲಿಕ್ಕೆ ಮಾನದಂಡನೇ ಅಲ್ಲ. ಯಾಕಂದರೆ ನೀವು ಪರೀಕ್ಷೆಯನ್ನು ಬರುವಾಗ ಯಾವ ಒಂದು ವಾತಾವರಣದಲ್ಲಿ ಬರೆದಿರ್ತೀರಿ ಅಂದರೆ, ಭಾಳಷ್ಟು ಚೆನ್ನಾಗಿ ಬರೆದಿರ್ತೀರಿ ಆದರೆ ಬೇರೆ ಒಂದು ಹಲವಾರು ಕಾರಣಗಳಿಂದ ನಿಮ್ಮ ಅಂಕಗಳು ಕಡಿಮೆ ಬಂದಿರಬಹುದು, ಅಥವಾ ನೀವು ಓದಿರುವಂಥ ಒಂದು ಪ್ರಶ್ನೆಗಳು ಬಂದಾಗ ಅತಿ ಹೆಚ್ಚಿನ ಅಂಕಗಳು ಕೂಡ ಬಂದಿರ್ಬೋದು. ಸೊ ಈ ಒಂದು 10ನೇ ತರಗತಿಗೆ ಅಂಕಗಳು ಮಾನದಂಡವಲ್ಲ. ಒಂದು ಎರಡನೇ ವಿಷಯ ಏನಪ್ಪ ಅಂದರೆ, ನೀವು ಮುಂದಿನ ಕೋರ್ಸನ್ನು ಆಯ್ಕೆ ಮಾಡುವಾಗ ಎರಡು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಒಂದು, ನಿಮ್ಮ ಎಬಿಲಿಟಿ ಏನಿದೆ, ಸಾಮರ್ಥ್ಯ ಏನಿದೆ, ಮತ್ತೊಂದು ಏನಪ್ಪ ಅಂದರೆ ನಿಮ್ಮ ಇಂಟ್ರೆಸ್ಟ್ ಏನಿದೆ. ಸೊ ನಿಮ್ಮ ಇಂಟ್ರೆಸ್ಟ್ ಯಾವುದಿದೆ ಅದನ್ನು ಮಾಡ್ತಾ ಹೋಗಬೇಕು, ಅದು ಸತ್ಯ. ಆದರೆ ಅದನ್ನು ಮುಗಿಸುವಂತಹ ಎಬಿಲಿಟಿ ಕೂಡ ನಿಮ್ಮ ಹತ್ರ ಇರಬೇಕು. ಸೊ ಎಬಿಲಿಟಿ ಮತ್ತು ಇಂಟ್ರೆಸ್ಟ್ ಎರಡೂ ಇರುವಂತಹ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ 10th ಆದಮೇಲೆ ಏನೆಲ್ಲ ಆಪ್ಷನ್ಸ್ ಇವೆ, ಏನೆಲ್ಲ ಆಯ್ಕೆಗಳಿವೆ ನಾವು ಉನ್ನತ ಒಂದು ಶಿಕ್ಷಣ ಪಡೀಲಿಕ್ಕೆ, ಮತ್ತು ಆ ಒಂದು ಶಿಕ್ಷಣ ಪಡೆದಾಗ ನಮಗೆ ಯಾವ ರೀತಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಆಗ್ತದೆ. ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಅನಾಲಿಸಿಸನ್ನು ಈ ಒಂದು ವಿಡಿಯೋ ಮಾಡ್ತೀವಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಎಲ್ಲ ಕೋರ್ಸಸ್ಗಳನ್ನು ನೀವು ಸರಿಯಾಗಿ ಕೇಳಿದ ಮೇಲೆ, ಅದರ ಒಂದು ಭವಿಷ್ಯವನ್ನು ನೋಡಿದ ಮೇಲೆ ನಿಮ್ಮ ಕೋರ್ಸನ್ನು ಆಯ್ಕೆ ಮಾಡಲಿಕ್ಕೆ ಆಗ್ತದೆ. ಯಾವುದೇ ಒಂದು ಕೋರ್ಸನ್ನು ನೀವು ಈ ವಿಡಿಯೋದಲ್ಲಿ ನೋಡಿ ಆಯ್ಕೆ ಮಾಡೋದಕ್ಕಿಂತ ಎಲ್ಲ ಕೋರ್ಸ್ಗಳನ್ನು ನೋಡಿ ಫೈನಲಿ ಒಂದು ಡಿಸಿಷನ್ಗೆ ನೀವು ಬರಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ SSLC ಆದಮೇಲೆ ನಿಮಗೆ ಸಾಕಷ್ಟು ಅವಕಾಶಗಳಿದೆ. ಅಂದರೆ ನೀವು PUC ಮಾಡ್ಬೋದು. ಈ ಒಂದು PUC ಮೂರು ಬರ್ತದೆ, ಒಂದು ಆರ್ಟ್ಸ್ ಇದೆ, ಒಂದು ಕಾಮರ್ಸ್ ಇದೆ, ಮತ್ತು ಸೈನ್ಸ್. ಸೊ ಪ್ರತಿಯೊಂದು ವಿಭಾಗದಲ್ಲಿ ಹೋದಾಗ ಮುಂದೆ ನೀವು ಉನ್ನತವಾಗಿ ಯಾವ ಹಂತಕ್ಕೆ ಹೋಗ್ತೀರಿ ಅದನ್ನು ಕೂಡ ನಾವು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀವಿ ಈ ವಿಡಿಯೋಲ್ಲಿ. ಇನ್ನು ಎರಡನೇದಿದೆ, ಡಿಪ್ಲೊಮಾ ಪಾಲಿಟೆಕ್ನಿಕ್ ಇದೆ, ಆಮೇಲೆ ITI ಇದೆ, ಆಮೇಲೆ ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಅಂತ ಇದೆ. ಇನ್ನು ಸಾಕಷ್ಟು ಕೋರ್ಸಸ್ಗಳನ್ನು ನಾವು ಪರಿಚಯ ಮಾಡ್ತಾ ಹೋಗ್ತೀವಿ. ಜೊತೆಯಲ್ಲಿ ಈ ಕೋರ್ಸ್ಗಳನ್ನು ಮಾಡಿದಾಗ ನಿಮ್ಮ ಭವಿಷ್ಯ ಯಾವ ರೀತಿ ರೂಪಿಸ್ಕೊಳ್ಬೇಕು ಅದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮವಾಗಿ ನಾವು PUC ಆರ್ಟ್ಸ್, ಈ ಒಂದು PUC ಕಲಾ ಒಂದು ವಿಭಾಗವನ್ನು ಆಯ್ಕೆ ಮಾಡಿಕೊಂಡಾಗ ಏನೆಲ್ಲ ಆಯ್ಕೆಗಳಿವೆ, ಯಾವ ರೀತಿ ನಮ್ಮ ಭವಿಷ್ಯವನ್ನು ಒಂದು ಭವ್ಯವಾದ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು ಅದನ್ನು ನೋಡ್ತಾ ಹೋಗೋಣ. ಪ್ರಥಮವಾಗಿ ಆರ್ಟ್ಸ್, ನಿಮಗೆ 2 ವರ್ಷದ PUC ಕೋರ್ಸ್ ಇರ್ತದೆ. ಅಂದರೆ SSLC ಕಂಪ್ಲೀಟ್ ಆದಮೇಲೆ ನೀವು ಸರ್ಕಾರಿ ಅಥವಾ ಖಾಸಗಿ ಒಂದು ಕಾಲೇಜುಗಳಲ್ಲಿ ಅಡ್ಮಿಷನ್ ತಗೋಬೇಕು. ಅದು 2 ವರ್ಷದ ಕೋರ್ಸ್ ಇರ್ತದೆ ಆರ್ಟ್ಸ್ಗೆ ಸಂಬಂಧಿಸಿದಂತೆ. ಇಲ್ಲೇನಾಗ್ತದೆ ಅಂದರೆ, ಅಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಬೇರೆ ಬೇರೆ ಇರುತ್ತೆ. ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಸ್ಟ್ಯಾಟಿಕ್ಸ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಜಿಯಾಲಜಿ ಇರುತ್ತೆ, ಎಜುಕೇಷನ್ ಇರುತ್ತೆ. ಸೊ ಹಲವಾರು ಒಂದು ಸಬ್ಜೆಕ್ಟ್ಸ್ಗಳನ್ನು ಅಲ್ಲಿ ಇರುತ್ತೆ. ನೀವು 4 ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಎಕ್ಸಾಂಪಲ್ ಕೊಡಬೇಕಾದಾಗ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಾಲಜಿ, ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಆಗಿದೆ ವಿಷಯ, ಜೊತೆಯಲ್ಲಿ ಅದನ್ನು ನೀವು ಅಧ್ಯಯನ ಮಾಡಲಿಕ್ಕೆ ಆಗುತ್ತಲ್ಲ, ನಿಮ್ಮ ಎಬಿಲಿಟಿ, ಎರಡನ್ನೂ ಪರಿಗಣನೆ ಮಾಡಿಕೊಂಡು ಈ PUC ಸಬ್ಜೆಕ್ಟ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಸರಿ, ಈಗ 2 ವರ್ಷದ PUC ಕಂಪ್ಲೀಟ್ ಮಾಡಿದಿರಿ ಆರ್ಟ್ಸ್. ಸೊ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕು ಸರ್ ಅಂದಾಗ, ನೆಕ್ಸ್ಟ್ ನಿಮಗೆ 3 ವರ್ಷದ ಡಿಗ್ರಿ, ಅಂದರೆ 3 ವರ್ಷದ ಪದವಿ ಕೋರ್ಸಿಗೆ ನೀವು ಅಡ್ಮಿಷನನ್ನು ಮಾಡ್ಕೊಳ್ಬೇಕಾಗ್ತದೆ. ಸೊ ಪದವಿಯಲ್ಲೂ ಕೂಡ ನೀವು ಇಲ್ಲಿ 3 ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಈ ರೀತಿ ಸೋಷಿಯಾಲಜಿ ಇರ್ಬೋದು, ಸಾಕಷ್ಟು ವಿಷಯಗಳ ಒಂದು ಕಾಂಬಿನೇಷನ್ ನಿಮಗೆ ಸಿಗ್ತದೆ. ಸೊ ಆ ಒಂದು ಕಾಂಬಿನೇಷನ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಬೇಡ, PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆದಮೇಲೆ ನಿಮಗೆ 2 ವರ್ಷದ DED ಕೋರ್ಸ್ ಅಂತ ಮಾಡ್ಬೋದು, ಡಿಪ್ಲೊಮಾ ಇನ್ ಎಜುಕೇಷನ್. ಸೊ ಈ ಒಂದು ಕೋರ್ಸ್ ಮಾಡಿದರೆ ನೀವು ಪ್ರೈಮರಿ ಟೀಚರ್ ಅಪಾಯಿಂಟ್ಮೆಂಟನ್ನು ಆಗ್ಬೋದು. ಅಂದರೆ 1ನಿಂದ 5ನೇ ತರಗತಿ ಬೋಧನೆ ಮಾಡುವಂತಹ ಶಿಕ್ಷಕ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗ್ತದೆ. ಅದು ಅದಾದಮೇಲೆ ಇಲ್ಲ, PUC ಕಂಪ್ಲೀಟ್ ಆದಮೇಲೆ ನೀವು 4 ವರ್ಷದ LLB ಕೋರ್ಸನ್ನು ನೇರವಾಗಿ ಮಾಡಿದರೆ ನೀವು ಅಡ್ವೊಕೇಟ್ ಹುದ್ದೆಯನ್ನು ಕೂಡ ನೀವು ಪಡಿಬಹುದು. ಭಾರತದ ಯಾವುದೇ ಒಂದು ನ್ಯಾಯಾಲಯದಲ್ಲಿ ನೀವು ವಾದವನ್ನು ಮಂಡಿಸಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ಅದಾದಮೇಲೆ ನಮಗೆ ಗೌರ್ಮೆಂಟ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್ ಬಂದಮೇಲೆ PUC ಕಂಪ್ಲೀಟ್ ಆದಮೇಲೆ ನಮಗೆ ಏನೆಲ್ಲ ಜಾಬ್ಗಳು ಬರ್ತದೆ, ಅಥವಾ PUC ಮತ್ತು ಡಿಗ್ರಿ
ಪಿ ಯು ಸಿ ಮತ್ತು ಡಿಗ್ರಿ ಎರಡು ಕಂಪ್ಲೀಟ್ ಆದಮೇಲೆ ಏನೆಲ್ಲ ಬರುತ್ತೆ ಅಂದರೆ, ಒಂದು ಸೆಕೆಂಡ್ ಡಿವಿಜನಲ್ ಅಸಿಸ್ಟೆಂಟ್ ಅಂತ ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ನಮಗೆ ಎಸ್ ಡಿ ಎ ಪೋಸ್ಟ್ಗೆ ನಾವು ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಹುದ್ದೆಗೆ ಕೂಡ ಪಿ ಯು ಸಿ ಮೇಲೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ನೀವು 3 ವರ್ಷದ ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರಲ್ಲ, ಆ ರೀತಿ ಒಂದು ವೇಳೆ ಕಂಪ್ಲೀಟ್ ಮಾಡಿದರೆ ನಿಮಗೆ ಫಸ್ಟ್ ಡಿವಿಜನಲ್ ಅಸಿಸ್ಟೆಂಟ್ ಎಫ್ ಡಿ ಎ ಪೋಸ್ಟ್ ನಿಮಗೆ ಅಪ್ಲೈ ಮಾಡೋಕ್ಕೆ ನೀವು ಎಲಿಜಿಬಲ್ ಆಗ್ತೀರಿ. ಆಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಪೋಸ್ಟು, ಆಮೇಲೆ ಪಿ ಡಿ ಒ ಪೋಸ್ಟ್ ಇದೆ, ಕೆ ಎ ಎಸ್ಸು, ಐ ಎ ಎಸ್ಸು, ಐ ಪಿ ಎಸ್ ಪೋಸ್ಟು, ಅಂದರೆ ಬ್ಯಾಂಕಿಂಗ್ನಲ್ಲಿ ನೀವು ಹೋಗ್ಬೋದು, ಇನ್ಶೂರೆನ್ಸ್ನಲ್ಲಿ ಹೋಗ್ಬೋದು. ಆಮೇಲೆ ನೀವು ಒಂದು ವೇಳೆ ಬಿ ಎ ಕಂಪ್ಲೀಟ್ ಆದಮೇಲೆ ಬಿ ಪಿ ಎಡ್ ಎಂಬ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಾಗಿ ಕೂಡ ನೀವು ನೇಮಕ ಹೊಂದ್ಬೋದು. ಇನ್ನು ಡಿಗ್ರಿ ಆದಮೇಲೆ ಬಿ ಎ ಕಂಪ್ಲೀಟ್ ಆದಮೇಲೆ ನೀವು ಸಾಮಾನ್ಯವಾಗಿರುವಂಥ ಬಿ ಎಡನ್ನು ಕಂಪ್ಲೀಟ್ ಮಾಡಿದರೆ ನೀವು ಹೈಸ್ಕೂಲ್ ಟೀಚರ್ ಆಗ್ಬೋದು. ಅಂದರೆ ಬಿ ಎಯಲ್ಲಿ ನೀವು ಇಂಗ್ಲೀಷನ್ನು ತೆಗೆದುಕೊಂಡಿದ್ದರೆ ನೀವು ಇಂಗ್ಲೀಷ್ ಟೀಚರ್ ಆಗ್ತೀರಿ. ಬಿ ಎ ಕೋರ್ಸ್ನಲ್ಲಿ ನೀವು ಹಿಸ್ಟ್ರಿ, ಸೋಷಿಯಾಲಜಿ, ಎಕನಾಮಿಕ್ಸ್ ಈ ರೀತಿಯ ಸಬ್ಜೆಕ್ಟ್ ತೆಗೆದುಕೊಂಡ್ರೆ ನೀವು ಹೈಸ್ಕೂಲ್ನಲ್ಲಿ ಸಮಾಜ ವಿಜ್ಞಾನ ಬೋಧನೆ ಮಾಡುವಂಥ ಶಿಕ್ಷಕರಾಗ್ತೀರಿ. ಅದೇ ರೀತಿಯಲ್ಲಿ ಹಿಂದಿ. ಸೊ ಇನ್ನು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಹೈಸ್ಕೂಲ್ನಲ್ಲಿ ಯಾವ ರೀತಿ ಆಗ್ತಾರೆ ಎಂಬುದನ್ನು ಮುಂದಿನ ಒಂದು ಹಂತಗಳ ಸ್ಲೈಡ್ಸ್ನಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಆದಮೇಲೆ ಈಗ ನೀವು ಪಿ ಯು ಸಿ ಕಂಪ್ಲೀಟ್ ಆಯಿತು, ಡಿಗ್ರಿ ಕಂಪ್ಲೀಟ್ ಮಾಡಿದಿರಿ, ಬಿ ಎಡ್ ಆಯಿತು, ಸಾಕಷ್ಟು ಜಾಬ್ ಅಪರ್ಚುನಿಟೀಸ್ ಇದೆ. ಇದಾದಮೇಲೆ ಇನ್ನೂ ನೀವು ಅಧ್ಯಯನ ಮಾಡಬೇಕಾದ್ರೆ ಮಾಸ್ಟರ್ ಡಿಗ್ರಿ ಮಾಡ್ಬೋದು. ಸೊ ಬಿ ಎ ಕಂಪ್ಲೀಟ್ ಆದಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಬೋದು, ಎಮ್ ಎ ಅಂತ, ಮಾಸ್ಟರ್ ಆಫ್ ಆರ್ಟ್ಸ್ ಅಂತ 2 ವರ್ಷದ ಕೋರ್ಸು. ಇನ್ನು ಬಿ ಎಡ್ ಕಂಪ್ಲೀಟ್ ಆದಮೇಲೆ ಅಲ್ಲೂ ಕೂಡ ನೀವು 1 ಅಥವಾ 2 ವರ್ಷದ ಕೋರ್ಸನ್ನು ಮಾಡ್ಬೋದು, ಮಾಸ್ಟರ್ ಇನ್ ಎಜುಕೇಷನ್ ಅಂತ. ಸೊ ಮಾಸ್ಟರ್ ಡಿಗ್ರಿ 2 ವರ್ಷ ಕಂಪ್ಲೀಟ್ ಆದಮೇಲೆ ನೀವು ಮತ್ತೆ ಬಿ ಎಡ್ ಕೂಡ ಮುಗಿಸ್ಕೊಳ್ಬೇಕು ಕಡ್ಡಾಯವಾಗಿ. ಸೊ ಮಾಸ್ಟರ್ ಡಿಗ್ರಿ ಮತ್ತು ಬಿ ಎಡ್ ಇದನ್ನು ನೀವು ಕಂಪ್ಲೀಟ್ ಮಾಡಿದರೆ ನೀವು ಪಿ ಯು ಕಾಲೇಜ್ ಲೆಕ್ಚರ್ ಆಗ್ಬೋದು. ಅಂದರೆ 11th ಮತ್ತು 12th ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂಥ ಉಪನ್ಯಾಸಕರು ನೀವು ಆಗ್ಬೋದು. ಅದಕ್ಕೆ ಕ್ವಾಲಿಫಿಕೇಷನ್ ಮಾಸ್ಟರ್ ಡಿಗ್ರಿ ಮತ್ತು ಬಿ ಎಡ್ ಕೋರ್ಸ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು ಮ್ಯಾಂಡೇಟರಿ. ಈ ಮಾಸ್ಟರ್ ಡಿಗ್ರಿಯನ್ನು ಕೂಡ ಕಂಪ್ಲೀಟ್ ಆದಮೇಲೆ ಮುಂದೆ ನಾವು ಇಲ್ಲಿ ನೆಟ್ ನ್ಯಾಷನಲ್ ಲೆವೆಲ್ ಒಂದು ಎಲಿಜಿಬಿಲಿಟಿ ಟೆಸ್ಟ್ಗಳನ್ನು ಮತ್ತು ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡಿದರೆ ನಾವು ಡಿಗ್ರಿ ಕಾಲೇಜಿಗೆ ಒಂದು ಲೆಕ್ಚರರ್ ಪೋಸ್ಟ್ಗೆ ಸಲುವಾಗಿ ಅಪ್ಲೈ ಮಾಡ್ಬೋದು. ಜೊತೆಯಲ್ಲಿ ಮುಂದೆ ನಾವು ಪಿ ಎಚ್ ಡಿಗಳನ್ನು ಕೂಡ ಮಾಡ್ಬೋದು, ಜೆ ಆರ್ ಎಫ್ ಜೂನಿಯರ್ ರಿಸರ್ಚ್ ಫೆಲೋ, ಈ ಕೋರ್ಸಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಫೆಲೋಶಿಪ್ಪನ್ನು ಪಡಿಬೋದು, ಪಿ ಎಚ್ ಡಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಸಂಶೋಧನೆಯಲ್ಲಿ ಪಾಲ್ಗೊಳ್ಬೋದು, ಹಾಗೂ ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಕೂಡ ಆಗ್ಬೋದು, ಯೂನಿವರ್ಸಿಟಿಯ ಪ್ರೊಫೆಸರ್ಸ್ ಕೂಡ ಆಗ್ಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳ ತಲೆಯಲ್ಲಿ ಬಂದಿರುವಂಥದ್ದು ಆರ್ಟ್ಸ್ ಅಂದರೆ ಭಾಳಷ್ಟು ಕಡಿಮೆ ಅಂಕ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳು ಮಾಡುವಂಥ ಕೋರ್ಸ್ ಅಂತ. ಖಂಡಿತ ಅಲ್ಲ, ಈ ಒಂದು ಕೋರ್ಸನ್ನು ಮಾಡಿದರೆ ನಿಮಗೆ ಭವ್ಯವಾದ ಭವಿಷ್ಯ ಇದೆ, ನಿಮಗೆ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಜಾಬ್ಸ್ ಎಲ್ಲರಲ್ಲೂ ಕೂಡ ಸಮಾನವಾದ ಅವಕಾಶ ನಿಮಗೆ ಇಲ್ಲಿ ಸಿಗ್ತದೆ. ಸೊ ಇನ್ನು ಮುಂದಿನ ಒಂದು ನೋಡ್ತಾ ಹೋದಾಗ ಪಿ ಯು ಸಿ ಕಾಮರ್ಸ್. ಸೊ ಕಾಮರ್ಸನ್ನು ನೀವು ಮಾಡಿದರೆ ಅದಕ್ಕಿರುವಂಥ ಭವಿಷ್ಯವೇನು ಅಂದಾಗ, ಇದು ಕೂಡ 2 ವರ್ಷದ ಪಿ ಯು ಸಿ ಕೋರ್ಸ್ ಆಗಿರ್ತದೆ ಕಾಮರ್ಸು. ಸೊ ಇದರಲ್ಲಿ ಕೂಡ ಸಾಕಷ್ಟು ಬಿಸ್ನೆಸ್ ಸ್ಟಡಿ ಇರ್ಬೋದು, ಅಕೌಂಟೆನ್ಸಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಸಾಕಷ್ಟು ವಿಷಯಗಳ ಒಂದು ಕಾಂಬಿನೇಷನ್ ನಿಮಗೆ ಸಿಗ್ತದೆ. ನಿಮಗೆ ಇಂಟ್ರೆಸ್ಟ್ ಆ್ಯಂಡ್ ಎಲಿಜಿಬಿಲಿಟಿ ಇರುವಂತಹ ಒಂದಿಷ್ಟು ಕಾಂಬಿನೇಷನ್ಸನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ಸೊ 2 ವರ್ಷದ ಪಿ ಯು ಸಿ ಕಾಮರ್ಸನ್ನು ಕಂಪ್ಲೀಟ್ ಆದಮೇಲೆ ನೀವು 3 ವರ್ಷದ ಬಿ ಕಾಮ್ ಕೋರ್ಸನ್ನು ಕೂಡ ನೀವು ಮಾಡ್ಬೋದು. ಇಲ್ಲಿ 3 ವರ್ಷದ ಬ್ಯಾಚುಲರ್ ಆಫ್ ಕಾಮರ್ಸ್ ಮಾಡ್ಬೋದು. ಮತ್ತೇನು ಅವಕಾಶ ಇದೆ ನೋಡಿ ಹೇಳ್ತೀನಿ ನಾನು ನಿಮಗೆ. ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಹಾನರ್ಸ್, ಆಮೇಲೆ ಬ್ಯಾಚುಲರ್ ಇನ್ ಎಕನಾಮಿಕ್ಸ್ ಮಾಡ್ಬೋದು, ಬ್ಯಾಚುಲರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬಿ ಬಿ ಎ ಮಾಡ್ಬೋದು, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡ್ಬೋದು, ಆಮೇಲೆ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ಬೋದು, ಸಿ ಎ ಪೋಸ್ಟ್ ಭಾಳಷ್ಟು ಪ್ರತಿಷ್ಠಿತವಾಗಿರುವಂತಹ ಒಂದು ಪೋಸ್ಟ್ ನಮ್ಮ ಭಾರತದಲ್ಲಿ. ಕಂಪನಿ ಸೆಕ್ರೆಟರಿ ಸಿ ಎಸ್ ಮಾಡ್ಬೋದು, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಸಿ ಎಮ್ ಎ ಕೋರ್ಸನ್ನು ಕೂಡ ನೀವು ಮಾಡ್ಬೋದು. ಈ ಒಂದು ಕಾಮರ್ಸನ್ನು ನೀವು ಕಂಪ್ಲೀಟನ್ನು ಮಾಡಿದಮೇಲೆ ಇನ್ನು ಪಿ ಯು ಸಿ ಸೈನ್ಸನ್ನು ಮಾಡಿದರೆ ನಿಮಗೆ ಯಾವ ರೀತಿಯ ಭವಿಷ್ಯ ಇದೆ ಅದನ್ನು ನೋಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಮುಗಿದ ಮೇಲೆ 2 ವರ್ಷದ ಕೋರ್ಸ್ ಆಗಿರ್ತದೆ ಪಿ ಯು ಸಿ ಸೈನ್ಸು. ಸೊ ಈ ಒಂದು ಪಿ ಯು ಸಿ ಸೈನ್ಸ್ನಲ್ಲಿ ಸಬ್ಜೆಕ್ಟ್ಗಳು ಕಾಂಬಿನೇಷನ್ ಇರ್ತದೆ. 4 ಸಬ್ಜೆಕ್ಟನ್ನು ತೆಗೆದುಕೊಳ್ಬೇಕು ನೀವು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ, ಪಿ ಸಿ ಎಂ ಬಿ ಅಂತೀವಿ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಕಾಂಬಿನೇಷನ್ಸ್ ಕೂಡ ನಿಮಗೆ ಇಲ್ಲಿ ಲಭ್ಯ ಆಗ್ತದೆ. ಉದಾಹರಣೆಗೆ ನಾನು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕಾಮನ್ ಆಗಿದ್ದು, ಅಲ್ಲಿ ನೀವು ಬಯಾಲಜಿ ಬದಲಾಗಿ ನೀವು ಎಲೆಕ್ಟ್ರಾನಿಕ್ಸು, ಸ್ಟ್ಯಾಟಿಕ್ಸು, ಹೋಮ್ ಸೈನ್ಸು, ಜಿಯಾಲಜಿ ಕೂಡ ನೀವು ತಗೋಬಹುದು. ಸೊ ಈ ಒಂದು 2 ವರ್ಷದ ಪಿ ಯು ಸಿ ಸೈನ್ಸನ್ನು ಕಂಪ್ಲೀಟ್ ಮಾಡಿದಮೇಲೆ ನಿಮಗೆ ಸಾಕಷ್ಟು ಅವಕಾಶಗಳ ದ್ವಾರ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ಒಂದೊಂದನ್ನಾಗಿ ನೋಡ್ತಾ ಹೋಗೋಣ ನಾವು. ಸೊ ಫಸ್ಟ್ ಆಫ್ ಆಲ್, ಈ ಪಿ ಯು ಸಿ ಸೈನ್ಸ್ ಕಂಪ್ಲೀಟ್ ಆದಮೇಲೆ ನೀವು ಬಿ ಎಸ್ ಸಿ ಮಾಡ್ಬೋದು, ಬ್ಯಾಚುಲರ್ ಆಫ್ ಸೈನ್ಸ್. ಸೊ ಬ್ಯಾಚುಲರ್ ಆಫ್ ಸೈನ್ಸ್ನಲ್ಲಿ ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಯಾವ್ರಿಗೆ ಯಾವ ಸಬ್ಜೆಕ್ಟ್ ತೊಗೋಬೋದು ಅಂದರೆ ಪಿ ಸಿ ಎಮ್, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್, ಈ ಸಬ್ಜೆಕ್ಟು. ಇದನ್ನು ಬಿ ಎಸ್ ಸಿ
ಇದು ಕಂಪ್ಲೀಟ್ ಮಾಡಿ ಮತ್ತೆ ಬಿ ಎಡ್ ಮಾಡಿದರೆ ನೀವು ಹೈಸ್ಕೂಲ್ನಲ್ಲಿ ಗಣಿತ ಶಿಕ್ಷಕರಾಗ್ತೀರಿ. ಇನ್ನು ಬಿ ಎಸ್ ಸಿಯಲ್ಲಿ ಸಿ ಬಿ ಜಡ್ ಅಂದರೆ ಕೆಮಿಸ್ಟ್ರಿ, ಬಾಟ್ನಿ ಮತ್ತು ಜುವಾಲಜಿ, ಈ ಸಬ್ಜೆಕ್ಟನ್ನು ಬಿ ಎಸ್ ಸಿ ಕಂಪ್ಲೀಟ್ ಮಾಡಿ ಜೊತೆಗೆ ಬಿ ಎಡ್ ಮಾಡಿದರೆ ನೀವು ಹೈಸ್ಕೂಲ್ನಲ್ಲಿ ವಿಜ್ಞಾನ ಶಿಕ್ಷಕರಾಗ್ತೀರಿ. ಇನ್ನು ಪಿ ಎಂ ಸಿ ಎಸ್ ಇದೆ ಅಂದರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಇಟ್ಕೊಂಡು ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ, ಸ್ಟ್ಯಾಟಿಕ್ಸ್ ಬರುತ್ತೆ, ಈ ರೀತಿ ಎಲೆಕ್ಟ್ರಾನಿಕ್ಸ್ ಇದೆ. ಸೊ ಈ ರೀತಿಯ ವಿವಿಧವಾಗಿರುವಂಥ ಕಾಂಬಿನೇಷನ್ಸ್ ಬರುತ್ತೆ. ನಿಮ್ಮ ಅಬಿಲಿಟಿ ಆ್ಯಂಡ್ ಇಂಟ್ರೆಸ್ಟ್ ಮೇಲೆ ನೀವು ಕಾಂಬಿನೇಷನ್ಸನ್ನು ಸೆಲೆಕ್ಟ್ ಮಾಡಿ ಇನ್ನು ಭವಿಷ್ಯಕ್ಕೆ ಕೂಡ ವಿಚಾರ ಮಾಡಬೇಕಾಗ್ತದೆ. ಪಿ ಸಿ ಎಮ್ಅನ್ನು ತೆಗೆದುಕೊಂಡ್ರೆ ನೀವು ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಫೀಲ್ಡ್ನಲ್ಲಿ ಹೋಗ್ತೀರಿ. ಇನ್ನು ಸಿ ಬಿ ಜಡ್ ತೆಗೆದುಕೊಂಡ್ರೆ ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ಫೀಲ್ಡ್ನಲ್ಲಿ ಹೋಗ್ತೀರಿ. ಇದನ್ನು ಹೊರತುಪಡಿಸಿ ನಾವು ಬಿ ಇಯನ್ನು ಮಾಡ್ಬೋದು, ಬ್ಯಾಚುಲರ್ ಹೌದಾ, ಬಿ ಇಯನ್ನು ಮಾಡ್ಬೋದು. ಈ ಬಿ ಇಯಲ್ಲಿ ಸಾಕಷ್ಟು ಕೋರ್ಸಸ್ಗಳು ಬರ್ತದೆ, ಸಾಕಷ್ಟು ವೆರೈಟಿ ಆಗಿರುವಂಥ ಒಂದು ಅವಕಾಶಗಳು ನಿಮಗಾಗಿ ತೆಗೆದಿರ್ತವೆ. ಒಂದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ನಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ, ಭಾಳಷ್ಟು ಬೇಡಿಕೆ ಇರುವಂತಹ ಒಂದು ಬ್ರ್ಯಾಂಚು. ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಇದೆ, ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಇದೆ, ಆಟೋಮೇಟಿವ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್, ನ್ಯೂಕ್ಲಿಯರ್ ಇಂಜಿನಿಯರಿಂಗ್, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಇಂಜಿನಿಯರಿಂಗ್, ಈ ರೀತಿ ಸಾಕಷ್ಟು ನಿಮಗೆ ಬ್ರ್ಯಾಂಚಸ್ಗಳು ಸಿಗ್ತದೆ. ನಿಮಗೆ ಇಷ್ಟವಾಗಿರುವಂಥ ಬ್ರ್ಯಾಂಚಸ್, ಯಾವ ಒಂದು ಬ್ರ್ಯಾಂಚಿನಲ್ಲಿ ನಿಮ್ಮ ಒಂದು ಭವಿಷ್ಯವನ್ನು ಮಾಡ್ಕೊಳ್ಳೋಕ್ಕೆ ಇಷ್ಟ ಇದೆಯಾ, ರೋಬೋಟಿಕ್ಸ್ನಲ್ಲಿ ಇದೆಯಾ ಅಥವಾ ಏರೋಸ್ಪೇಸ್ನಲ್ಲಿ ಇದೆಯಾ, ಅದನ್ನು ಗುರುತಿಸಿಕೊಂಡು ನಿಮ್ಮ ಎಬಿಲಿಟಿ ಮತ್ತು ಇಂಟ್ರೆಸ್ಟ್ ಎರಡನ್ನೂ ಇಟ್ಕೊಂಡು ನೀವು ಮುಂದೆ ಹೋಗಬೇಕು. ಯಾವುದನ್ನು ಒಂದನ್ನು ಇಟ್ಕೋಬೇಡಿ, ಕೇವಲ ಎಬಿಲಿಟಿ ಇಟ್ಕೊಂಡು ಆಯ್ಕೆ ಮಾಡೋದು ಬೇಡ, ಕೇವಲ ಇಂಟ್ರೆಸ್ಟ್ ಇಟ್ಕೊಂಡು ಆಯ್ಕೆ ಮಾಡೋದು ಬೇಡ, ಎರಡೂ ಕೂಡ ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ನೀವು ಇಟ್ಕೊಂಡು ಕೋರ್ಸನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆಫ್ಟರ್ ಪಿ ಯು ಸಿ ಸೈನ್ಸ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಆದಮೇಲೆ, ಅದಾದಮೇಲೆ ಪಿ ಯು ಸಿ ಸೈನ್ಸ್ ಆದಮೇಲೆ ಮತ್ತೊಂದು ವಿಂಗ್ ಬರುತ್ತೆ. ನಿಮಗೆ ಬಯಾಲಜಿ ಇಂಟ್ರೆಸ್ಟ್ ಇದ್ದರೆ ಎಮ್ ಬಿ ಬಿ ಎಸ್ಅನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಸೊ ಎಮ್ ಬಿ ಬಿ ಎಸ್ನಲ್ಲಿ ಸಾಕಷ್ಟು ವಿಷಯಗಳು ಬರ್ತದೆ, ಅನಾಟಮಿ ಇದೆ, ಸೈಕ್ಯಾಟ್ರಿ ಇದೆ, ಬಯೋಕೆಮಿಸ್ಟ್ರಿ, ಡರ್ಮಿಟಾಲಜಿ, ಫಿಸಿಯಾಲಜಿ, ಗೆನಕಾಲಜಿ, ಕಮ್ಯುನಿಟಿ ಮೆಡಿಸಿನ್, ಪಿಡಿಯಾಟ್ರಿಕ್ ಇದೆ, ಫಾರೆನ್ಸಿಕ್ ಇದೆ, ಮೆಡಿಸಿನ್ ಇದೆ, ಸರ್ಜರಿ ಇದೆ. ಸೊ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ಒಳಗೊಂಡಿರುವಂಥ ಒಂದು ಎಮ್ ಬಿ ಬಿ ಎಸ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ನೀವು ಸಮಾಜದಲ್ಲಿ ಒಬ್ಬ ವೈದ್ಯರಾಗಿ ನೀವು ಕಾರ್ಯವನ್ನು ಮಾಡ್ಬೋದು. ವೈದ್ಯ ನಾರಾಯಣೋ ಹರಿ ಒಂದು ರೀತಿಯಲ್ಲಿ ನೀವು ಸಮಾಜಕ್ಕೆ ಸೇವೆಯನ್ನು ಕೂಡ ನೀವು ಸಲ್ಲಿಸ್ಬೋದು. ಸೊ ಇದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಅವಕಾಶಗಳನ್ನು ಕಾಣ್ತೀವಿ. ಅದರಲ್ಲಿ ಒಂದು ಬಿ ಬಿ ಎಸ್ ಸಿ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂತ, ಅಂದರೆ ಪಶು ವೈದ್ಯರಾಗಿ ನೀವು ನೇಮಕ ಆಗ್ಬೋದು. ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಈ ಒಂದು ಪಶುವೈದ್ಯ ವೃತ್ತಿ ಕೂಡ ಅತ್ಯಂತ ಪವಿತ್ರವಾದಂಥದ್ದು. ಇನ್ನು ಬಿ ಎ ಎಮ್ ಎಸ್ ಇದೆ, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಇದೆ, ಬಿ ಡಿ ಎಸ್ ಇದೆ, ಬ್ಯಾಚುಲರ್ ಆಫ್ ಡೆಂಟಲ್ ಸೈನ್ಸ್ ಇದೆ, ಆಮೇಲೆ ಬಿ ಎಸ್ ಸಿ ಅಗ್ರಿ ಕೂಡ ಮಾಡ್ಬೋದು, ಕೃಷಿಯಲ್ಲಿ ಬಿ ಎಸ್ ಸಿಯನ್ನು ಕೂಡ ಮಾಡ್ಬೋದು. ಸೊ ಪ್ರತಿಯೊಂದು ಕೋರ್ಸ್ನಲ್ಲೂ ಕೂಡ ನಿಮಗೆ ಉತ್ತಮವಾಗಿರುವಂಥ, ಅದ್ಭುತವಾಗಿರುವಂಥ ಭವ್ಯ ಭವಿಷ್ಯವನ್ನು ಕಟ್ಕೊಳ್ಳೋಕ್ಕೆ ಅವಕಾಶ ಇಲ್ಲಿದೆ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ಪಿ ಯು ಸಿ ಸೈನ್ಸ್ನಲ್ಲಿ ಬಿ ಫಾರ್ಮಸಿ ಇದೆ. ಸೊ ಬಿ ಫಾರ್ಮಸಿ ಭಾಳಷ್ಟು ಅವಕಾಶಗಳನ್ನು ತೆರೆದಿಟ್ಟಿದೆ, ನಿಮಗೆ ಸಾಕಷ್ಟು ಜಾಬ್ ಅಪರ್ಚುನಿಟಿ ಗೌರ್ಮೆಂಟ್ ಆ್ಯಸ್ ವೆಲ್ ಆ್ಯಸ್ ಪ್ರೈವೇಟ್ ಸೆಕ್ಟರ್ ಎರಡರಲ್ಲೂ ಇದೆ. ಸೊ ಹಾಗಾದರೆ ಈ ಒಂದು ಬಿ ಫಾರ್ಮಸಿಯಲ್ಲಿ ನೀವು ಏನೆಲ್ಲ ಸ್ಟಡಿ ಮಾಡ್ತೀರಿ ಅಂದರೆ ಹುಮೇನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ, ಫಾರ್ಮಸ್ಯೂಟಿಕಲ್ ಅನಾಲಿಸಿಸ್, ಫಾರ್ಮಸ್ಯೂಟಿಕ್ಸು, ಫಾರ್ಮಸ್ಯೂಟಿಕಲ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಕಮ್ಯುನಿಕೇಷನ್ ಸ್ಕಿಲ್ಸು, ರೆಮಿಡಿಯಲ್ ಬಯಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸು, ಹುಮೆನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ, ಇಷ್ಟೊಂದು ಸಬ್ಜೆಕ್ಟ್ಗಳನ್ನು ಈ ಒಂದು ಬಿ ಫಾರ್ಮಸಿಯಲ್ಲಿ ಸ್ಟಡಿಯನ್ನು ಮಾಡ್ತೀರಿ. ಇದನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಉದ್ಯೋಗ ಪಡೆಯುವಂಥ ತೊಂದರೆನೇ ಇಲ್ಲ, ಸಾಕಷ್ಟು ಉದ್ಯೋಗಾವಕಾಶಗಳು ನಮಗೆ ಇಲ್ಲಿ ಸಿಗ್ತವೆ. ಇನ್ನು ಪಿ ಯು ಸಿ ಸೈನ್ಸ್ ಮತ್ತು ಫ್ಯೂಚರ್ ಇನ್ನೂ ನೋಡ್ತಾ ಹೋದಾಗ ಭಾಳಷ್ಟು ಒಂದು ಎಮರ್ಜಿಂಗ್ ಕೋರ್ಸಸ್ ಇದೆ. ಇಲ್ಲಿ ಕಾಂಪಿಟೇಷನ್ ಭಾಳ ಕಡಿಮೆ, ಆದರೆ ಕಂಪ್ಲೀಟ್ ಮಾಡಿದರೆ ಉದ್ಯೋಗದ ಅವಕಾಶ ಭಾಳಷ್ಟು ಹೆಚ್ಚು. ಸೊ ಅಂಥ ಕೋರ್ಸಸ್ಗಳನ್ನು ಕೂಡ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದರಲ್ಲಿ ಬಿ ಎಸ್ ಸಿ ರೇಡಿಯೋ ಥೆರಪಿ ಅಂತ ಬರುತ್ತೆ, ಬಿ ಎಸ್ ಸಿ ಲ್ಯಾಬ್ ಟೆಕ್ನಾಲಜಿ, ಬಿ ಎಸ್ ಸಿ ಕಾರ್ಡಿಯೋಕೋರ್ ಟೆಕ್ನಾಲಜಿ, ಬಿ ಎಸ್ ಸಿ ಆಪರೇಷನ್ ಥಿಯೇಟರ್, ಬಿ ಎಸ್ ಸಿ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ. ಸೊ ಈ ಎಲ್ಲ ಕೋರ್ಸಸ್ಗಳು ಪಿ ಯು ಸಿ ಸೈನ್ಸ್ ಕಂಪ್ಲೀಟ್ ಆದಮೇಲೆ ಈ ಒಂದು ಬಿ ಎಸ್ ಸಿ ಕೋರ್ಸಸ್ಸನ್ನು ಮಾಡ್ಬೋದು. ಈ ಒಂದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಆತ್ಮೀಯ ವಿದ್ಯಾರ್ಥಿಗಳು, ಸಾಕಷ್ಟು ಉತ್ತಮವಾಗಿರುವಂಥ ನಿಮಗೆ ಪ್ಲೇಸ್ಮೆಂಟ್ ಕೂಡ ಇಲ್ಲಿ ನಿಮಗೆ ಸಿಗ್ತದೆ. ಸೊ ಇದಾದಮೇಲೆ ಈಗ ನಾವು ಪಿ ಯು ಸಿ ಸೈನ್ಸು, ಆರ್ಟ್ಸು, ಕಾಮರ್ಸು ಮೂರು ನೋಡಿದ್ವಿ. ಸೊ ಮೂರು ಕೂಡ ಪಿ ಯು ಸಿ ಹಂತದಲ್ಲಿ, ಮತ್ತು ಬ್ಯಾಚುಲರ್ ಅಥವಾ ಡಿಗ್ರಿ ಹಂತದಲ್ಲಿ, ಮಾಸ್ಟರ್ ಹಂತದಲ್ಲಿ ಕೂಡ ಏನೆಲ್ಲ ಇದೆ, ಎಷ್ಟೆಲ್ಲ ಅವಕಾಶ ಇದೆ ಅಂತ. ಸೊ ಇವೆಲ್ಲ ಸ್ಟಡಿ ಮಾಡಿದಮೇಲೆ ಫೈನಲಾಗಿ ಮೂರು ಕೋರ್ಸ್ಗಳನ್ನು, ಯಾವುದೇ ಕೋರ್ಸನ್ನು ಮಾಡಿ, ಆದರೆ ಈ ನೀವೇನು ಪರದೆ ಮೇಲೆ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ, ಅಷ್ಟು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಅಪ್ಲೈನ ಮಾಡಲಿಕ್ಕೆ ಆಗ್ತದೆ. ಒಂದು ಉತ್ತಮವಾದ ಅಧಿಕಾರಿಯ ಒಂದು ಜಾಬನ್ನು ತಗೋಬೋದು. ಒಂದು ಐ ಎಫ್ ಎಸ್, ಇಂಡಿಯನ್ ಫಾರಿನ್ ಸರ್ವಿಸ್, ಅಂದರೆ ಯು ಪಿ ಎಸ್ ಸಿ, ಒಂದು ಕೇಂದ್ರ ಸರ್ಕಾರದ ಲೋಕಸೇವಾ, ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಏನಿದೆ, ಆ ಒಂದು ಎಕ್ಸಾಮ್ಸನ್ನು ಮಾಡಿದಾಗ ಆ ಎಕ್ಸಾಮ್ಸ್ನಲ್ಲಿ ಪ್ರಿಲಿಮಿನರಿ, ಮೇನ್ಸ್ ಮತ್ತು ಇಂಟರ್ವ್ಯೂ ಅಂತ ಮೂರು ಹಂತ ಇರುತ್ತೆ. ಆ ಮೂರು ಹಂತದಲ್ಲಿ ಉನ್ನತವಾಗಿರುವಂಥ ಅಂಕ ತೆಗೆದುಕೊಂಡ್ರೆ ನಿಮಗೆ ಇಂಡಿಯನ್ ಫಾರಿನ್ ಸರ್ವಿಸ್ ಸಿಗ್ತದೆ.
ಆಮೇಲೆ ಐ ಎ ಎಸ್ ಇದೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇದನ್ನು ಕಂಪ್ಲೀಟ್ ಮಾಡಿದರೆ ನೀವು ಜಿಲ್ಲಾಧಿಕಾರಿ ಆಗ್ಬೋದು, ಕಮಿಷನರ್ ಆಗ್ಬೋದು, ಸೆಕ್ರೆಟರಿ ಆಗ್ಬೋದು, ಸಾಕಷ್ಟು ಸರ್ಕಾರದ ಒಂದು ಅತ್ಯುನ್ನತ ಹುದ್ದೆಯನ್ನು ನೀವು ಪಡೆದುಕೊಳ್ಳೋಕ್ಕಾಗ್ತದೆ. ಐ ಎ ಎಸ್ ಇನ್ನು ಐ ಪಿ ಎಸ್, ಐ ಪಿ ಎಸ್ ಅನ್ನು ನೀವು ಐ ಪಿ ಎಸ್ ಈ ಎಲ್ಲ ಕೋರ್ಸಸ್ ಮಾಡೋ ಆರ್ಟ್ಸು ಸೈನ್ಸು ಕಾಮರ್ಸ್ ಮೂರು ಕೋರ್ಸ್ ಕಂಪ್ಲೀಟ್ ಮಾಡಿದವರು ಈ ಜಾಬ್ಗೆ ಹಾಕ್ಬೋದು, ಇದು ಕ್ಲಾರಿಟಿ ಇರಲಿ ನಿಮಗೆ. ಐ ಪಿ ಎಸ್ ಅನ್ನು ಕಂಪ್ಲೀಟ್ ಮಾಡಿದರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಇದೆ, ಇದನ್ನು ಕಂಪ್ಲೀಟ್ ಮಾಡಿದರೆ ನೀವು ಎಸ್ ಪಿ ಆಗ್ಬೋದು, ಐ ಜಿ ಪಿ ಆಗ್ಬೋದು, ಡಿ ಐ ಜಿ ಆಗ್ಬೋದು, ಪೊಲೀಸ್ ಹಂತದಲ್ಲಿ ನೀವು ಅತ್ಯುನ್ನತವಾಗಿರುವಂತಹ ಹುದ್ದೆಗಳನ್ನು ನೀವು ಅಲಂಕರಿಸ್ತಾ ನೀವು ಹೋಗ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇದೆ, ಈ ಒಂದು ಕೆ ಎಸ್ ಅನ್ನು ಕಂಪ್ಲೀಟ್ ಮಾಡಿದರೆ ನೀವು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು, ಸೆಕ್ಷನ್ ಆಫೀಸರ್ ಆಗ್ಬೋದು, ಜೊತೆಯಲ್ಲಿ ಇದರಲ್ಲಿ ನೀವು ಡಿ ವೈ ಎಸ್ ಪಿ ಆಗ್ಬೋದು, ಪೊಲೀಸ್ ಇಲಾಖೆಯಲ್ಲೂ ಕೂಡ ಉನ್ನತವಾಗಿರುವಂಥ ಹುದ್ದೆಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಕೆ ಇ ಎಸ್, ಕರ್ನಾಟಕ ಎಜುಕೇಷನ್ ಸರ್ವಿಸ್. ಸೊ ಈ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿದರೆ ಆಫ್ಟರ್ ಡಿಗ್ರಿ ಬರುತ್ತೆ, ಇದೆಲ್ಲ ನಾನು ಹೇಳ್ತಾ ಇರೋದು ಆಫ್ಟರ್ ಡಿಗ್ರಿ. ಸೊ ಇದನ್ನು ಕಂಪ್ಲೀಟ್ ಮಾಡಿದರೆ ನೀವು ಶಿಕ್ಷಣ ಇಲಾಖೆಯಲ್ಲಿ ಉನ್ನತವಾಗಿರುವಂತಹ ಒಂದು ಹುದ್ದೆಯನ್ನು ಪಡೆದುಕೊಳ್ಬೋದು. ಉದಾಹರಣೆಗೆ ಮುಖ್ಯ ಗುರುಗಳ ಹುದ್ದೆ, ಬಿ ಒ ಅವರ ಹುದ್ದೆ, ಒಂದು ಡಿ ಡಿ ಪಿ ಐ ಹುದ್ದೆ, ಜೆ ಡಿ ಪಿ ಐ ಹುದ್ದೆ, ಡೈರೆಕ್ಟರ್ ಹುದ್ದೆಗಳನ್ನು ಕೂಡ ಈ ಒಂದು ಕೆ ಎಸ್ ಅನ್ನು ಕಂಪ್ಲೀಟ್ ಮಾಡಿದಾಗ ನಿಮಗೆ ಭಾಳಷ್ಟು ವೇಗವಾಗಿ ನಿಮಗೆ ಪಡೆದುಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಇದರ ಜೊತೆಯಲ್ಲಿ ಎಲ್ಲರ ಕನಸಿದೆ ಪಿ ಎಸ್ ಐಯನ್ನು, ಪಿ ಎಸ್ ಐ ಆಗ್ಬೋದು, ಪಿ ಡಿ ಒ ಆಗ್ಬೋದು, ಎಫ್ ಡಿ ಎ, ಎಸ್ ಡಿ ಎ ಇದೆ. ಇನ್ನು ಬ್ಯಾಂಕಿಂಗ್ನಲ್ಲಿ ನಿಮಗೆ ಮ್ಯಾನೇಜರ್ ಪೋಸ್ಟ್ಗಳು, ಕ್ಯಾಶಿಯರ್ ಪೋಸ್ಟ್ಗಳು, ಕ್ಲರಿಕಲ್ ಹುದ್ದೆಗಳನ್ನು ಕೂಡ ನೀವು ಇದನ್ನು ಪಡಿಬೋದು ಈ ಒಂದು ಗ್ರ್ಯಾಜುಯೇಷನ್ ಅಥವಾ ಬ್ಯಾಚುಲರ್ ಡಿಗ್ರಿಗಳನ್ನು ಕಂಪ್ಲೀಟ್ ಮಾಡಿದರೆ. ರೈಲ್ವೆಯಲ್ಲಿ ಸಾಕಷ್ಟು ಪೋಸ್ಟ್ಗಳಿದೆ, ಟಿಕೆಟ್ ಕಲೆಕ್ಟರ್ ಇದೆ, ರೈಲ್ವೆ ಸ್ಟೇಷನ್ ಮಾಸ್ಟರ್ ಇದೆ, ಆಮೇಲೆ ಪೋಸ್ಟ್ ಆಫೀಸ್ನಲ್ಲಿ ಸಾಕಷ್ಟು ಹುದ್ದೆಗಳು ಬರುತ್ತೆ, ಇನ್ಶೂರೆನ್ಸ್ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಸಿಗುತ್ತದೆ. ಸೊ ಸಾಕಷ್ಟು. ಸೊ ನೀವು ಪಿ ಯು ಸಿ, ನೀವು ಆರ್ಟ್ಸು, ಸೈನ್ಸು, ಕಾಮರ್ಸ್ ಯಾವುದೇ ತೆಗೆದುಕೊಂಡ್ರು ಅಂತಿಮವಾಗಿ ನೀವು ಈ ಎಲ್ಲ ಹುದ್ದೆಗಳನ್ನು ಪಡಿಬೋದು. ಒಂದು ಸಮಾಜದಲ್ಲಿ ನೀವು ಡಿ ಸಿ ಆಗ್ಬೋದು, ಎಸ್ ಪಿ ಆಗ್ಬೋದು, ಕಮಿಷನರ್ ಆಗ್ಬೋದು, ಡಿ ವೈ ಎಸ್ ಪಿ, ಪಿ ಎಸ್ ಅತ್ಯುನ್ನತವಾದ ಹುದ್ದೆಗಳನ್ನು ನೀವು ಪಡೀಲಿಕ್ಕೆ ಆಗ್ತದೆ. ಆದರೆ ಯಾವುದೇ ಕೋರ್ಸನ್ನು ನೀವು ಆಯ್ಕೆ ಮಾಡಿಕೊಳ್ಳುವಾಗ ಎರಡೇ ಎರಡು ಪಾಯಿಂಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ. ಒಂದು, ನಿಮ್ಮ ಅಬಿಲಿಟಿ, ನಿಮ್ಮ ಸಾಮರ್ಥ್ಯ; ಎರಡನೇದು, ನಿಮ್ಮ ಇಂಟ್ರೆಸ್ಟು. ಸೊ ಇದಾದಮೇಲೆ ಇನ್ನೊಂದು, ನಿಮಗೆ ಡಿಪ್ಲೊಮೊದಲ್ಲಿ ಏನು ಪಾಲಿಟೆಕ್ನಿಕ್ ಅಂತ ನಾವು ಹೇಳ್ತೀವಿ. ಈಗ ನಾವು ಫಾರ್ಮಲ್ ಆಗಿರುವಂಥ ಎಜುಕೇಷನ್ ಆಯಿತು, ಆರ್ಟ್ಸು, ಸೈನ್ಸು, ಕಾಮರ್ಸು. ಇನ್ನು ಟೆಕ್ನಿಕಲ್ ವಿಂಗ್ನಲ್ಲಿ ಬಂದಾಗ ಡಿಪ್ಲೊಮೊದಲ್ಲಿ ಸಾಕಷ್ಟು ಅವಕಾಶ ಇದೆ. ಏನೆಲ್ಲ ಅಂದರೆ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್. ಇನ್ನು ಸಾಕಷ್ಟು ಉದ್ದವಾದ ಪಟ್ಟಿ ಬರ್ತದೆ. ಒಂದಿಷ್ಟು ಪ್ರಮುಖವಾದ ಒಂದು ಟ್ರೇಡ್ಸ್ಗಳನ್ನು, ಒಂದು ಬ್ರಾಂಚಸ್ಗಳನ್ನು ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ. ಇದು ಕೂಡ ನೀವು ಕಂಪ್ಲೀಟ್ ಮಾಡ್ಬೋದು. ಡಿಪ್ಲೊಮಾ 3 ವರ್ಷದ ಒಂದು ಕೋರ್ಸ್ ಆಗ್ತದೆ. ಇದು ಕಂಪ್ಲೀಟ್ ಆದಮೇಲೆ ನೀವು ಪಿ ಇ ಕೂಡ ಮಾಡ್ಬೋದು, ಬ್ಯಾಚುಲರ್ ಆಫ್ ಇಂಜಿನಿಯರ್ ಕೂಡ ನೀವು ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೂ ಕೂಡ ವಿಪುಲವಾದ ಅವಕಾಶಗಳು ನಿಮಗೆ ಸಿಗ್ತದೆ. ಇದಾದಮೇಲೆ ಪ್ಯಾರಾಮೆಡಿಕಲ್, ಅತ್ಯಂತ ಒಂದು ಜಾಬ್ ಅಪರ್ಚುನಿಟಿ ಇರುವಂತಹ ಒಂದು ವಿಂಗ್ ಪ್ಯಾರಾಮೆಡಿಕಲ್. ಸೊ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಎಲ್ಲೆಲ್ಲಿ ಜಾಬ್ ಸಿಗ್ತದೆ ಅಂದರೆ, ಈ ಪ್ಯಾರಾಮೆಡಿಕಲ್ ನೀವು SSLC ಆದಮೇಲೆ ಕಂಪ್ಲೀಟ್ SSLC ಆದಮೇಲೆ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸನ್ನು ನೀವು ಮಾಡ್ಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಹಾಸ್ಪಿಟಲ್ಸ್ನಲ್ಲಿ ನಿಮಗೆ ಅವಕಾಶ ಇದೆ, ಗೌರ್ಮೆಂಟ್ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು. ಇನ್ನು ನರ್ಸಿಂಗ್ ಹೋಮ್ಸ್ ಇರುತ್ತೆ, ಓಲ್ಡ್ ಏಜ್ ಹೋಮ್ಸ್ ಅಂತ ಇರುತ್ತೆ, ಒಂದು ವೃದ್ಧಾಶ್ರಮದಲ್ಲಿ ನಿಮಗೆ ಜಾಬ್ಸ್ಗಳು ಸಿಗ್ತದೆ, ಪೇಷಂಟ್ ಕೇರ್ ಕ್ಯಾಂಪ್, ಪೇಷಂಟ್ ಕೇರ್ ಕ್ಯಾಂಪ್ಸ್ನಲ್ಲಿ ಸಿಗುತ್ತೆ, ಕಮ್ಯುನಿಟಿ ಸೆಂಟರ್ಸ್ನಲ್ಲಿ ಸಿಗುತ್ತೆ, ಮೆಡಿಕಲ್ ಚಾರಿಟಿ ಆರ್ಗನೈಜೇಷನಲ್ಲಿ ಸಿಗುತ್ತೆ, ಇಂಡಿವಿಜುವಲ್ ಆರ್ ಪ್ರೈವೇಟ್ ಹೋಮ್ಸ್ನಲ್ಲಿ ಕೂಡ ನಿಮಗೆ ಆ್ಯಸ್ ಅಸಿಸ್ಟೆಂಟ್ ಅಂತ ನಿಮಗೆ ಸೆಲೆಕ್ಷನ್ ಆಗುತ್ತೆ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡಿದರೆ. ಸೊ ಸಾಕಷ್ಟು ಅವಕಾಶ ಇದೆ, ಆದರೆ ಇಲ್ಲಿ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಸೊ ನೀವು ಪ್ಯಾರಾಮೆಡಿಕಲ್ ಕೋರ್ಸನ್ನು ಕೂಡ ನೀವು ಟ್ರೈ ಮಾಡ್ಬೋದು, ನಿಮಗೆ ಶೀಘ್ರದಲ್ಲೇ ಜಾಬ್ ಕೂಡ ಸಿಗ್ತದೆ. ಇನ್ನು ಫೈನಲಿ ITI ಮತ್ತು ಅದರ ಒಂದು ಭವಿಷ್ಯ ನೋಡೋಣ. ನಿಮಗೆ ಭಾಳಷ್ಟು 2 ಅಥವಾ 3 ವರ್ಷದಲ್ಲಿ ಒಂದು ಅಷ್ಟೇ ಅಧ್ಯಯನ ಮಾಡಲಿಕ್ಕೆ ಆಗ್ತದೆ, ಆದರೆ ನೀವು ವೇಗವಾಗಿ ಒಂದು ಜಾಬ್ ಮಾಡಬೇಕಾಗಿದೆ, ಮನೆಯ ಪರಿಸ್ಥಿತಿ ಸರಿಯಾಗಿಲ್ಲ ಅಂದಾಗ ನೀವು ITI ಮತ್ತು ITIಯನ್ನು ಸೆಲೆಕ್ಷನ್ ಮಾಡ್ಬೋದು. ಸೊ ITIನಲ್ಲಿ ಇಷ್ಟು ವಿಪುಲವಾದ ಅವಕಾಶ ಇದೆ ಅಂದರೆ, ನಿಮ್ಮದೇ ಆಗಿರುವಂತಹ ಒಂದು ಜಾಬ್ಸ್ಗಳನ್ನು ಮಾಡ್ಬೋದು, ಗೌರ್ಮೆಂಟ್ ಸೆಕ್ಟರಲ್ಲಿ ಹೋಗ್ಬೋದು, ಪ್ರೈವೇಟಲ್ಲಿ ಹೋಗ್ಬೋದು, ಅಥವಾ ನೀವೇ ಒಂದು ಜಾಬನ್ನು, ನಿಮ್ಮದೇ ಒಂದು ಶಾಪನ್ನು ಕೂಡ ತೆಗಿಬೋದು. ಸೊ ಏನೆಲ್ಲ ಕೋರ್ಸಸ್ಗಳು ITIನಲ್ಲಿ ಬರ್ತವೆ ನೋಡಿ ಕೇಳಿದರೆ ನಿಮಗೆ ಅದ್ಭುತವಾಗುತ್ತೆ. ಒಂದು ಟೂಲ್ ಆ್ಯಂಡ್ ಡೈ ಮೇಕರ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಬರುತ್ತೆ, ಫಿಟ್ಟರ್ ಇದೆ, ಟರ್ನರ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ESM ಇದೆ, ರಿಫ್ರಿಜರೇಷನ್ ಇಂಜಿನಿಯರಿಂಗ್, ರಿಫ್ರಿಜ್ ರಿಪೇರಿ ಒಂದು ಇಂಜಿನಿಯರಿಂಗ್ ಬರುತ್ತೆ, ಇನ್ನು ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ ಇಂಜಿನಿಯರಿಂಗ್ ಬರುತ್ತೆ, ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಮೋಟರ್ ವೆಹಿಕಲ್, ಮೆಕ್ಯಾನಿಕಲ್ ರೇಡಿಯೋ ಆ್ಯಂಡ್ TV ITI ಕೋರ್ಸು, ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸು, ಸರ್ವೇಯರ್ ಇಂಜಿನಿಯರಿಂಗ್ ಇದೆ, ಆಮೇಲೆ ಡೀಸೆಲ್ ಮೆಕ್ಯಾನಿಕು, ಪಂಪ್ ಆಪರೇಟರ್. ಸೊ ನೋಡಿ, ತಾವು ಗಮನಿಸ್ತಾ ಇದ್ದೀರಿ ಎಷ್ಟು ವಿಪುಲವಾಗಿರುವಂಥದ್ದು. ಒಂದೊಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದರೂ ಕೂಡ ನಿಮಗೆ ಜಾಬ್ ಅಪರ್ಚುನಿಟಿ ಬರ್ತು. ಎಕ್ಸಾಂಪಲ್ ಡೀಸೆಲ್ ಮೆಕ್ಯಾನಿಕ್,
ನೀವು ಕಂಪ್ಲೀಟ್ ಮಾಡಿದರೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸೆಕ್ಟರ್ ಎರಡರಲ್ಲೂ ಇದೆ. ಪಂಪ್ ಆಪರೇಟರ್ ಸಾಕಷ್ಟು ಒಂದು ಅವಕಾಶಗಳು ಇಲ್ಲಿ ನಿಮಗೆ ಸಿಗುತ್ತದೆ. ಇನ್ನು ಐಟಿಯಲ್ಲಿ ಮೋಟಾರ್ ಡ್ರೈವಿಂಗ್ ಕಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರ್ ಆಫ್ ಫುಡ್ ವೇರ್ ನೋಡಿ ಫುಡ್ ಪಾದರಕ್ಷೆ ತಯಾರಿಕೆಯ ಒಂದು ಐಟಿಯಾ ಕೋರ್ಸ್ ಬರುತ್ತೆ. ಆಮೇಲೆ ಹೇರ್ ಅಂಡ್ ಸ್ಕಿನ್ ಕೇರ್ ಕೋರ್ಸ್ ಇದೆ. ಫ್ರೂಟ್ ಅಂಡ್ ವೆಜಿಟೇಬಲ್ ಕೋರ್ಸ್ ಇದೆ. ಬ್ಲೀಚಿಂಗ್ ಅಂಡ್ ಡೈಯಿಂಗ್ ಕ್ಯಾಲಿಕೋ ಪ್ರಿಂಟ್ ಅದು ಬರುತ್ತೆ. ಲೆಟರ್ ಪ್ರೆಸ್ ಮೆಷಿನ್. ಸೊ ಇಷ್ಟೊಂದು ನಿಮಗೆ ಸುಮಾರು ಒಂದು ಸಾಕಷ್ಟು ಒಂದು ಟ್ರೇಡ್ಗಳು ಇಲ್ಲಿ ಬ್ರಾಂಚಸ್ಗಳು ಸಿಗ್ತವೆ ಐಟಿಯಾದಲ್ಲಿ. ಸೊ ಹತ್ತನೇ ತರಗತಿ ಆದಮೇಲೆ ಇಷ್ಟೊಂದು ವಿಫುಲವಾಗಿರುವಂತಹ ವಿಂಗ್ಗಳು ವಿಫುಲವಾಗಿರುವಂಥ ದ್ವಾರಗಳು ನಿಮಗೆ ಓಪನ್ ಆಗ್ತವೆ. ಸೊ ಯಾವುದಾದ್ರೂ ಒಂದು ಕೋರ್ಸನ್ನು ನಿಮ್ಮ ಅಬಿಲಿಟಿ ಆ್ಯಂಡ್ ಯಾವುದು ಇಂಟ್ರೆಸ್ಟ್ ಮೇಲೆ ಆಯ್ಕೆ ಮಾಡ್ಕೊಳ್ಬೇಕು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಎಲ್ಲ ಕೋರ್ಸಸ್ ಬಗ್ಗೆ ಮಾಹಿತಿ ಕೊಡ್ತೀವಿ ನಾವು. ಕೇವಲ ಒಂದಕ್ಕೆ ಅಲ್ಲ, ಪಿ ಯು ಸಿ ಸೈನ್ಸು, ಆರ್ಟ್ಸು, ಕಾಮರ್ಸು, ಡಿಪ್ಲೊಮೋ, ಐ ಟಿ ಆ, ಪ್ಯಾರಾಮೆಡಿಕಲ್ ಆ್ಯಂಡ್ ಎಲ್ಲ ಕೋರ್ಸಸ್ ಬಗ್ಗೆನೂ ಕೂಡ ಮುಂದೆ ನಾವು ಹಂತ ಹಂತವಾಗಿ ನಿಮಗೆ ಸಜೆಷನ್ ಕೊಡ್ತಾ ಹೋಗ್ತೀವಿ. ನಾವು ಇಷ್ಟಕ್ಕೆ ನಿಮಗೆ ಕೈ ಬಿಡೋದಿಲ್ಲ. ಪ್ರತಿಯೊಂದು ಹಂತದಲ್ಲಿ ಮುಂದೆ ಹೋದಾಗ ಕೂಡ ಆ ಒಂದು ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಎಕ್ಸಾಮ್ ಇರ್ಬೋದು, ನೋಟಿಫಿಕೇಷನ್ಸು, ಆಮೇಲೆ ಜಾಬ್ ನೋಟಿಫಿಕೇಷನ್ಸ್ ಇನ್ಫಾರ್ಮೇಷನ್ಸ್ ಕೂಡ ನಾವು ಕೊಡ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಹತ್ತನೇ ತರಗತಿ ಆದಮೇಲೆ ನಾವು ಯಾವ ಕೋರ್ಸನ್ನು ಮಾಡಬೇಕು ಎಂಬ ಒಂದು ದೊಡ್ಡ ಪ್ರಶ್ನೆಗೆ ನಿಮಗೆ ಸಹಾಯಕಾರಿ ಆಗುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ಫ್ರೇಮ್ ಮಾಡಿದ್ದೇವೆ. ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮಗೆ ಉಪಯೋಗವಾಗಿರ್ಬೋದು. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನೀವು ಇದನ್ನು ಶೇರ್ ಮಾಡಿ. ಯಾಕಂದರೆ ಸಾಕು, ಇದೊಂದು ಮಾರ್ಗದರ್ಶನ, ಇದೊಂದು ಸೋಷಿಯಲ್ ವರ್ಕ್ ಮಾಡಿದ ರೀತಿಯಲ್ಲಿ ಆಗ್ತದೆ ಅಂತ ಹೇಳ್ತಾ ಧನ್ಯವಾದಗಳು.